ನಮಸ್ಕಾರ ನಮ್ಮ ಕಾರ್ಯದರ್ಶಿಗಳಂತ ಸಲೀಂ ಅವರೇ ಚಂದ್ರಪ್ಪ ಅವರೇ ಮಂತ್ರಿಗಳಂತ ಸುಗಾತ ಸುಧಾಕರ್ ಅವರೇ ಶಾಸಕ ಮಿತ್ರಂತ ಕೂಡಿಗೌಡರೇ ಪ್ರಕಾಶ್ ಅವರೇ ಮಾನೆ ಅವರೇ ನಮ್ಮ ಎನ್ಎಸ್ಯು ಅಧ್ಯಕ್ಷರೇ ಮುಕ್ಕಾಲು ಗಂಟೆ ತಮ್ಮನ್ನು ಕಾಯಿಸಿದ್ದೀನಿ ಕ್ಷಮಿಸಬೇಕು ಕೆಲವು ಪ್ರಮುಖವಾದಂತಹ ತೀರ್ಮಾನ ನಾವು ಡಿಸಿಷನ್ಸ್ ತಗೋಬೇಕಾಯಿತು ಅದು ಸ್ವಲ್ಪ ಚರ್ಚೆಯಲ್ಲಿ ವಿಳಂಬ ಆಯಿತು ದಯವಿಟ್ಟು ಅನ್ಯತ ಭಾವನೆ ಬೇಡ ನಿಮಗೂ ಗೊತ್ತಿದೆ ಎಲ್ಲ ನಿಮ್ಮ ಕ್ಯಾಮ್ರಾಗಳೆಲ್ಲ ಅಲ್ಲೆಲ್ಲ ಕಾಯ್ಕೊಂಡು ಕೂತಿದ್ದು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಬೇರೆ ಬೇರೆ ಕಡೆ ಎಲ್ಲ ತಮಗೆಲ್ಲ ಅರಿವಿದೆ ಸ್ವಲ್ಪ ದಿನ ಟೈಮ್ ಪ್ರಜ್ಞೆ ತಾವೆಲ್ಲ ಕಾಪಾಡ್ತೇವೆ ಇವತ್ತು ಈ ಒಂದು ಮಾಧ್ಯಮ ಗೋಷ್ಠಿ ಕರೆದಂತ ವಿಚಾರ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದೇವೆ ಏನೋಡಪ್ಪ ಯಾರು ತೆಗೆಯದ ಬೇಡ ಬಾಕು ಯಾರು ಬಂದ್ರೂ ತೆಗೆಯದ ಬೇಡ 5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದೇವೆ ಆ ಗ್ಯಾರಂಟಿ ಅನುಷ್ಠಾನಕ್ಕೆ ತರ್ತೀವೋ ಇಲ್ಲೋ ಅನ್ನೋ ಒಂದು ಚರ್ಚೆ ನನ್ನ ವಿರೋಧ ಪಕ್ಷದ ಸ್ನೇಹಿತರು ತಮ್ಮನ್ನು ಕೂಡ ಕರೆಸಿ ಬೇಕಾದಷ್ಟು ಮಾಧ್ಯಮ ಗೋಷ್ಠಿಗಳನ್ನು ಮಾಡಿ ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ ನೀವು ಜನರಿಗೆ ಆ ವಿಚಾರದಲ್ಲಿ ಬೇಕಾದಷ್ಟು ಚರ್ಚೆಗೆ ಆಸ್ಪದವನ್ನು ಮಾಡಿಕೊಟ್ಟಿದ್ದೀರಿ ಅದು ನಿಮ್ಮ ಹಕ್ಕದು ಆದರೆ ನಾವು ಸರ್ಕಾರ ರಚನೆ ಮಾಡಿದಂಥ ಮೊದಲನೇ ದಿನವೇ ನಾವು ಗೌರ್ಮೆಂಟ್ ಆರ್ಡರ್ನ ಕ್ಯಾಬಿನೆಟ್ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಿನಿಸ್ಟರ್ಸು ನಾವು ಇದನ್ನು ಜಾರಿ ತರ್ತೇವೆ ಅಂತೇಳಿ ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದೇವೆ ಅದಾದ ಮೇಲೆ ಎರಡನೇ ಕ್ಯಾಬಿನೆಟ್ ಅಲ್ಲಿ ಟೈಮ್ ಲೈನ್ ಕೂಡ ನಾವು ಫಿಕ್ಸ್ ಮಾಡಿದ್ದೇವೆ ಯಾವಾಗ ಯಾವಾಗ ಗ್ಯಾರಂಟಿ ಪ್ರಾರಂಭ ಆಗ್ತದೆ ಅಂತೇಳಿ ಒಂದು ಕ್ರಮಬದ್ಧವಾಗಿ ಅನೇಕರ ಹತ್ರ ಸಲಹೆಗಳು ತೆಗೆದುಕೊಂಡು ಟೀಕೆಗಳು ಅಭಿಪ್ರಾಯಗಳು ಎಲ್ಲ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ನಾವು ಅದಕ್ಕೆ ಒಂದು ನಿಗದಿ ಕೂಡ ಮಾಡಿಕೊಂಡು ಬಂದಿದ್ದೇವೆ ಈಗ ಕೂಡ ಬಹಳ ಜನ ಸಾರ್ವಜನಿಕರು ಪ್ರಜಾಪ್ರತಿನಿಧಿಗಳು ಮಾಧ್ಯಮ ಸ್ನೇಹಿತರುಗಳು ನೀವು ಕೂಡ ಸಾರ್ವಜನಿಕರ ಹತ್ರ ಅವರ ಅಭಿಪ್ರಾಯಗಳನ್ನು ತಿಳಿಸಿ ನಮಗೆ ಎಚ್ಚರಿಕೆ ಗಂಟೆಯನ್ನು ಕೂಡ ತಪ್ಪಿಕೊಡ್ತಾ ಇದ್ದೀರಿ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾ ರಂಗ ಈ ಮೂರು ಜನ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ ನಿಮ್ಮ ಉದ್ದೇಶ ಕೂಡ ನ್ಯಾಯಬದ್ಧವಾಗಿ ಕೆಲಸ ನಾವು ಮಾಡಬೇಕು ಕಾಂಗ್ರೆಸ್ನ ಆಚಾರ ವಿಚಾರ ಕೂಡ ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಬೇಕು ಅನ್ನೋದು ಇಚ್ಛೆ ಇದೆ ಅನ್ನೋದು ಕೂಡ ನಮಗೆ ಗಮನ ಇದೆ ಟೀಕೆ ಮಾಡಿದ್ರೂ ನಾವೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ನಮ್ಮನ್ನ ತಿದ್ದಾ ಇದ್ದೀರಿ ಅನ್ಕೊಂಡೇ ನನ್ನ ಕೆಲಸವನ್ನು ನಾವು ಮಾಡ್ತೇವೆ ಇದು ಕಾಂಗ್ರೆಸ್ ಪಕ್ಷದ ಧೋರಣೆ ಇವತ್ತು ನಾವು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇವೆ ನುಡಿದಂತೆ ನಡೀತಾ ಇದ್ದೀವಿ ನುಡಿದಂತೆ ನಡೀಲಿಕ್ಕೆ ತಾವು ನಮಗೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದೀವಿ ಇವತ್ತು ನಮಗೆ ನಾನು ಬೆಂತಟ್ಕೊಳ್ಳಕ್ಕೆ ಇಲ್ಲಿ ನಾನು ಕೂತಿಲ್ಲ ನಮಗೆ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನಮಗೆ 136 ಸೀಟನ್ನು ಕೊಟ್ಟು ವಿಧಾನಸೌಧದಲ್ಲಿ 5 ವರ್ಷ ಆಡಳಿತವನ್ನು ನಡೆಸಿ ಅಂತೇಳಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರುಗಳು ದಳ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಯಾರೇನು ಚರ್ಚೆ ಮಾಡ್ತಾರೆ ಅದಕ್ಕೆ ಯಾವುದಕ್ಕೂ ನಾನು ಉತ್ತರ ಕೊಡಲಿಕ್ಕೆ ನಾನು ತಯಾರಿಲ್ಲ ನನಗೆ ಗೊತ್ತಿದೆ ನಾನು ವಿಧಾನಸೌಧದ ಮುಂದೆನೇ ಹೇಳಿದ್ದೇನೆ ಹಿಂದೆನೂ ಹೇಳಿದ್ದೇನೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಹೇಳಿದ್ದೇನೆ ಇವತ್ತು ನಾನು
ನಡ್ಡಾರವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೆ. ನುಡಿದಂತೆ ನಡೆದಿದ್ದಾರೆ. ಅವರು ಹೇಳಿದ್ರು ಬಿಜೆಪಿ ಸೋತರೆ ಕೇಂದ್ರ ಯೋಜನೆಗಳಿಗೆ ಕೈ ಕೊಕ್ ನಡ್ಡಾ ಭಾಷಣ ಮಾಡಿದ್ರು ಅಂತ ಹೇಳಿ ನೀವೇ ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಿದ್ರಿ, ಟಿವಿಗಳಲ್ಲಿ ತೋರಿಸಿದ್ರಿ. ಅವರೇನು ಮಾತಾಡಿದ್ರು ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತೇಳಿ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಯಾವಾಗಲೂ ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಅವರು ಬಹಳ ಗೌರವದಿಂದ ಬೇರೆ ರಾಜ್ಯಗಳಲ್ಲಿ ಸೋತ ಕೂಡ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಅವರ ಪಕ್ಷದ ಅಧ್ಯಕ್ಷರು ನೀವು ಸೋತರೆ ನಾವು ಯಾವ ತರದ ಸಹಕಾರ ಕೊಡುವುದಿಲ್ಲ, ಯೋಜನೆಗಳಿಗೆ ನಾವು ಸಹಕಾರ ಕೊಡುವುದಿಲ್ಲ ಅನ್ನೋದನ್ನ ಹೇಳಿ ನಮ್ಮ ಮತದಾರರಿಗೆ ಬೆದರಿಸಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ಗಮನವನ್ನು ಸೆಳಿತಾ ಇದ್ದೇನೆ. ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತವಾದಂತಹ ಒಂದು ಯೋಜನೆ ಅನ್ನಭಾಗ್ಯ, ಯಾರು ಕೂಡ ಬಡವರು ಹಸ್ಕೊಂಡು ಇರಬಾರದು. ಯಾರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಸ್ಕೊಂಡಿರಬಾರದು ಅಂತೇಳಿ 5 ಕೆಜಿ ಶುರು ಮಾಡಿದ್ರು, 7 ಕೆಜಿಗೆ ತೆಗೆದುಕೊಂಡು ಹೋಗಿತ್ತು. ಆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ 7ರಿಂದ ತಿರುಗಾ 5 ಕೆಜಿಗೆ ಇಳಿಸಿತ್ತು. ನಮ್ಮ 5 ಗ್ಯಾರಂಟಿಗಳಲ್ಲಿ 1 ಅನ್ನಭಾಗ್ಯ ಮುಂದು ತಿಂಗಳಿಂದ ನಾವು ಜನರಿಗೆ 10 ಕೆಜಿ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ತಮಗೆ ಗೊತ್ತಿದೆ ನಾವು ಡೇಟ್ ಫಿಕ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ಕೇಂದ್ರ ಸರ್ಕಾರ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ ಏನೇನಿದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಒಂದು ಪದ್ಧತಿಯಲ್ಲಿ ಅವರು ಸಂಗ್ರಹ ಮಾಡ್ತಾರೆ. ನಾವೇನು ನಿಮಗೆ ಫ್ರೀಯೇ ಕೊಡಿ ಅಂತ ನಾವೇನು ಕೇಳಿಲ್ಲ. 34 ರೂಪಾಯಿ ಚಿಲ್ಲರೆ ಏನು ಖರ್ಚು ಬೀಳ್ತದೆ ಅದನ್ನ 1 ಕೆಜಿಗೆ ನೀವು ಫ್ರೀಯೇ ಕೊಡಿ ಅಂತ ನಾವು ಯಾರಿಗೂ ಕೇಳಿಲ್ಲ. ನೀವು ಸಂಗ್ರಹ ಮಾಡಿದ್ದೀರಿ, ನಿಮ್ಮ ಹತ್ರ ಅಕ್ಕಿ ಇದೆ, ನಮಗೆ ಅಕ್ಕಿ ಕೊಡಿ ಅಂತ ನಾವು ಕೇಳಿದ್ವು. ಅವರು ಬಹಳ ಗೌರವದಿಂದ ಒಪ್ಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯದ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರಕ್ಕೂ ಕೂಡ ಕಾಗದ ಬರೆದು 12ನೇ ತಾರೀಕು ನಮ್ಮ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅವರು, ಬೆಂಗಳೂರು ಡಿವಿಜನ್ ಅವರು, ನಾವು ನಿಮಗೆ ಜುಲೈನಲ್ಲೇ ಈ ಆಕ್ಷನ್ ಮಾಡಿ ನಾವು ನಿಮಗೆ ನೀವೇನು ಲೆಟರ್ ಕೊಟ್ಟಿದ್ದೀರಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದೇವೆ. 2,88,425 ಮೆಟ್ರಿಕ್ ಟನ್ ಅನ್ನ ನಿಮಗೆ ನಾವು ಆಕ್ಷನ್ ಮಾಡಿ ರಿಸರ್ವ್ ಪ್ರೈಸ್ 3,400 ರೂಪಾಯಿ ಪರ್ ಕ್ವಿಂಟಾಲ್ನಂತೆ ನಿಮಗೆ ನಾವು ಕೊಡ್ತೇವೆ ಅಂತ ಹೇಳಿ ನೆಕ್ಸ್ಟ್ 7 ದಿನದಲ್ಲಿ ನಿಮಗೆ ಲಿಫ್ಟ್ ಮಾಡಲಿಕ್ಕೆ ವ್ಯಾಲಿಡಿಟಿ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಆರ್ಡರ್ ಕಾಪಿ ಎಲ್ಲ ಬಹುಶಃ ನಿಮ್ಮತ್ತೂ ಇರ್ಬೋದು, ನಾನು ನಿಮಗೆಲ್ಲ ಕೊಡ್ತೇನೆ. ಸೊ ಕರ್ನಾಟಕ ಸ್ಟೇಟ್ಸ್ ಎಲ್ಲರೂ ಕೂಡ ಪರ್ಚೇಸ್ ಮಾಡಲಿಕ್ಕೆ, ಸ್ಟೇಟ್ಸ್ ಮೇ ಬಿ ಅಲೋಡ್ ಟು ಪರ್ಚೇಸ್ ರೈಸ್ ಅಂತ ಹೇಳಿ ಅವರು ಹೇಳಿದ್ದಾರೆ. ನಮಗೆ ಅನುಮತಿಯನ್ನು ಕೊಡ್ತೇವೆ ನಿಮ್ಮನ್ನ ಪರ್ಚೇಸ್ ಮಾಡಿಕೊಳ್ಳಿಕ್ಕೆ, ನಾವು ಯಾವುದಕ್ಕೂ ಅಡ್ಡ ಬರುವುದಿಲ್ಲ ಅಂಥೇಳಿ ಅವರು ನಮಗೆ ಪತ್ರ ಕೂಡ ಬರೆದಿದ್ದಾರೆ. ಅದನ್ನು ಕೂಡ ನಿಮಗೆ ನಾನು ಕೊಡ್ತೇನೆ. ಇದಾದ ಮೇಲೆ ನೆಕ್ಸ್ಟ್ ಡೇ 13ನೇ ತಾರೀಕು, ಇದು 12ನೇ ತಾರೀಕು ಪತ್ರ ಬರೆದಿದ್ದಾರೆ, ಎಲ್ಲ ಪೇಪರ್ಲೆಲ್ಲ ಬಂದಿದೆ. ಅದಾದ್ಮೇಲೆ 13ನೇ ತಾರೀಕು ಏನು ಪತ್ರ ಬರೀತಾರೆ ಅಂದರೆ ಈ ವೀಟು ಮತ್ತು ರೈಸ್, ಗೋಧಿ ಮತ್ತು ರೈತರು ಓಪನ್ ಮಾರ್ಕೆಟಲ್ಲಿ ಸ್ಕೀಮ್ ಮಾಡಲಿಕ್ಕೆ ನೀವು ಎಲ್ಲ ಬರೆದಿದ್ದೀರಿ. ಸೊ ನಾನು ತಮಗೆ ದಿ ಸೇಲ್ ಆಫ್ ವೀಟ್ ಅಂಡ್ ರೈಸ್ ಅಂಡರ್ ದಿ OMS ಫಾರ್ ದಿ ಸ್ಟೇಟ್ ಗವರ್ಮೆಂಟ್ ಈಸ್
ಡಿಸ್ಕಂಟಿನ್ಯೂಡ್ ಅಂತ ಹೇಳ್ತಾರೆ. ಹೌಎವರ್ ದಿ ಸೇಲ್ ಆಫ್ ರೈಸ್ ಅಂಡ್ ಅದು ಓಎಂಎಸ್ ವಿಲ್ ಬಿ ಕಂಟಿನ್ಯೂಡ್ ಫಾರ್ ನಾರ್ತ್ ಈಸ್ಟ್ ಸ್ಟೇಟ್ಸ್, ಇಲ್ಲಿ ಸ್ಟೇಟ್ಸ್ ಫೇಸಿಂಗ್ ಲ್ಯಾಂಡ್ ಆರ್ಡರ್ ಎಕ್ಸಿಸ್ಟಿಂಗ್ ರೇಟ್ ಆಫ್ 3400 ಅಂತ. ತಿರ್ಗಾ ಎಫ್ ಸಿ ಐ ವಿಲ್ ಸ್ಟಾರ್ಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಫಾರ್ ಇ ಆಕ್ಷರಿಂಗ್ ಆಫ್ ಮೆಟ್ರಿಕ್ ಟನ್ ವೀಟ್ ಅಂಡ್ ಡೀಟೇಲ್ಸ್ ಕೊಡ್ತಾರೆ. ಇದರಿಂದ ಏನು ನಿಮ್ಗೆ ಅರ್ಥ ಆಗಿರಬೇಕು, ಎರಡು ಕಾಪಿನೂ ತಮ್ಮ ಗಮನಕ್ಕೆ ಈ ತಮ್ಮ ಹತ್ರನೂ ಇರ್ಬೋದು, ನಾನು ಎರಡು ಕಾಪಿನೂ ನಾನು ನಿಮಗೆ ರಿಲೀಸ್ ಮಾಡ್ತೇನೆ. ದ್ವೇಷದ ರಾಜಕಾರಣ, ದ್ವೇಷದ ರಾಜಕಾರಣ. ಬಿಜೆಪಿ ಪಾರ್ಟಿ ಅಂದ್ರೆ ಬಿಜೆಪಿ ಪಾರ್ಟಿ ಬಡವರ ಹೊಟ್ಟೆ ಮೇಲೆ ಏನು ಇವತ್ತು ನಮ್ಮ ಬಡವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಆ ಮತಕ್ಕೆ ಧಿಕ್ಕಾರ ಮಾಡಬೇಕು ಅಂತೇಳಿ ಇವತ್ತು ಬಡವರ ಮೇಲೆ ಇವತ್ತು ಈ ಬಿಜೆಪಿಯ ಭ್ರಷ್ಟ ಸರ್ಕಾರ ಇವತ್ತು ದಾಳಿ ಎಬ್ಬಿಸಿ ದ್ರೋಹ ಮಾಡ್ತಾ ಇದೆ. ಬಿಜೆಪಿ ಪಾರ್ಟಿ ಅಂದ್ರೆ ಬಡವರಿಗೆ ದ್ರೋಹ ಮಾಡುವಂತ ಪಾರ್ಟಿ, ಈ ಕೆಲಸಕ್ಕೆ ಇವತ್ತು ಮೊದಲೇ ಹೊರಟಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎರಡು ಸೇರಿ ಈ ಬಿಜೆಪಿಯ ದುರಾಡಳಿತಕ್ಕೆ ಈ ಬಡವರಿಗೆ ಏನು ಇವತ್ತು ದ್ರೋಹ ಮಾಡ್ತಾ ಇದೆ ನಾವು ಧಿಕ್ಕಾರವನ್ನ ವ್ಯಕ್ತಪಡಿಸಬೇಕಾಗಿದೆ. ಆದ್ದರಿಂದ ನಾವು ಮುಂದಿನ ಯಾವಾರ ಮುಂದಿನ ವಾರ ಮುಂದಿನ ಮಂಗಳವಾರ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ 20ನೇ ತಾರೀಕು 11 ಗಂಟೆಗೆ ನಮ್ಮ ಬಿಜೆಪಿಯ ನಮ್ಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಪಕ್ಷದ ಜಿಲ್ಲಾ ಕೇಂದ್ರಗಳಿಗೆ ಆ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಭಾಗವಹಿಸಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅಲ್ಲಿ ಈ ಪ್ರತಿಭಟನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ. ಸೊ ನಮ್ಮ ಕೆಪಿಸಿಸಿ ಎಲ್ಲ ಕೂಡ ಅದನ್ನು ಮಾನಿಟರ್ ಮಾಡ್ತದೆ. ಸೊ ಬೇರೆ ನಮ್ಮ ನಾಯಕರುಗಳೆಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾರೆಷ್ಟೇ ದೊಡ್ಡವರಿದ್ರು ಕೂಡ ಅದನ್ನು ಮಾನಿಟರ್ ಮಾಡಿ ಈ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ಜನರ ಗಮನವನ್ನು ಸೆಳೆಯಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಸೊ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಏನು ಮಾತು ಕೊಟ್ಟಿದ್ರು ಆ ಮಾತಂತೆ ಜನರಿಗೆ ಬಡವರಿಗೆ ಇವತ್ತು ನಮ್ಮನ್ನು ಹೆದರಿಸಿದ್ದಾರೆ, ಆ ಬಡವರ ಹೊಟ್ಟೆ ಮೇಲೆ ಬರೆ ಕೂಡ ಎಳೆದಿದ್ದಾರೆ. ಸೊ ಇದು ಸರಿ ಇಲ್ಲ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಅಂತೇಳಿ ನಾವು ಇಡೀ ರಾಷ್ಟ್ರದ ಜನರ ಗಮನವನ್ನು ಈ ಸಂದರ್ಭದಲ್ಲಿ ಸೆಳೆಯಲೇಬೇಕಾಗ್ತದೆ. ಬೇರೆ ಬೇರೆ ಮಿನಿಸ್ಟರ್ಸ್ ಏನೇನೋ ಮಾತಾಡಿದ್ರು, ಅದನ್ನೀಗ ನಾನು ಡಿಬೇಟ್ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ಈಗ ಮುಖ್ಯವಾಗಿ ನಮಗೆ ನಮ್ಮ ಸರ್ಕಾರದ ನಿಮ್ಮ ನಮ್ಮ ಒಂದು ಪ್ರತಿಷ್ಠಿತವಾದಂಥ ಯೋಜನೆ ಈ ಅನ್ನಭಾಗ್ಯ ಯೋಜನೆಗೆ ನಾವು 5 ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡಲೇಬೇಕು, 10 ಕೆಜಿ ಮಾಡಲೇಬೇಕು. ನಾವು ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಛತ್ತೀಸ್ಗಢ ಬೇರೆ ಕೂಡ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳತ್ರ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಅವರು ಏನಾದ್ರು ಪ್ರೊಕ್ಯೂರ್ಮೆಂಟ್ ಮಾಡಿ ಕೊಡ್ತಾರಂತೇಳಿ ನಮಗೂ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳಕ್ಕೆ ಆಗಲ್ಲ ಅಂತ ಏನಲ್ಲ, ಆದರೆ ನಾವು ಕೆಲವು ಪಾರದರ್ಶಕವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಈ ಸರ್ಕಾರ ಆಗಲೇ ಇದಕ್ಕೆ ಕೇಂದ್ರ ಸರ್ಕಾರ ಅವ್ರದ್ದು ಸ್ಟಾಕ್ ಇರೋದ್ರಿಂದ ಅವ್ರದ್ದು ಸ್ಟಾಕ್ ಇದೆ ಅದನ್ನು ಅವರು ಅಲ್ಲೇ ಅವರ ಪತ್ರದಲ್ಲೂ ಕೂಡ ನಮಗೆ ತಿಳಿಸಿದ್ದಾರೆ. 7 ಲಕ್ಷ ಮೆಟ್ರಿಕ್ ಟನ್ ನಮ್ಮ ಹತ್ರ ಇದೆ ಅಂತೇಳಿ ಅವರು ಕೂಡ ತಿಳಿಸಿದ್ದಾರೆ. ನಾವು ಕೇಳ್ತಾ ಇರೋದು 2,88,000 ಮೆಟ್ರಿಕ್ ಟನ್. ಸೊ ಅದು ಇದ್ರೂ ಕೂಡ ಅವರು ಕೊಡ್ತಾ ಇಲ್ಲ.
ಸೊ ನಾವು ಬೇರೆ ಪ್ರೊಸೀಜರ್ ಮಾಡ್ತೀವಿ ಅದು ಬೇರೆ ವಿಚಾರ ಸೊ ಎರಡು ದಿನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಪ್ರೊಕ್ಯೂರ್ಮೆಂಟು ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲ ಅವ್ರು ಆಲೇ ಕೊಟ್ಬಿಟ್ಟಿದ್ರು ನಮಗೆ ನಾವು 1ನೇ ತಾರೀಕಿಂದ ಅಂಚಣ ಅಂತ ಮಾಡಿದ್ದು ನಾವು ಸೊ ಅದ್ರ ಬಗ್ಗೆ ನಾವು ಕಾಳಜಿಯನ್ನು ಈ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇವೆ ಸೊ ಈ ಕೇಂದ್ರ ಸರ್ಕಾರದ ಧೋರಣೆಯನ್ನ ನೀವು ನಾವಿಬ್ರು ಸೇರ್ಕೊಂಡು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಲಿಲ್ಲ ಅಂತಂದ್ರೆ ಜನರಿಗೂ ತಿಳಿಸ್ಬೇಕು ಕೇಂದ್ರ ಸರ್ಕಾರ ಮಾಡ್ತಾ ಇರುತ್ತ ತಪ್ಪನ್ನು ಕೂಡ ಅವರ ಅರಿವು ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾನು ಮಂಗಳವಾರ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಆಮೇಲೆ ನಾನು ನೆಕ್ಸ್ಟ್ ಏನು ತಾಲೂಕು ಕೇಂದ್ರದಲ್ಲಿ ಯಾವಾಗ ಮಾಡಬೇಕು ಅನ್ನೋದನ್ನ ಮುಂದಕ್ಕೆ ನಾನು ಡೇಟ್ ಅನ್ನು ನಾನು ಕೊಡ್ತೇನೆ ಈಗ ಮಂಗಳವಾರ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆಯನ್ನ ನಮ್ಮ ನಾಯಕರುಗಳು ಇಟ್ಕೊಳ್ತಾರೆ ನೋಡಪ್ಪ ಇದು ಫೆಡರಲ್ ಸ್ಟೇಟು ನಾವು ಯಾರು ನಂಬಲ್ಲ ಏನಿಲ್ಲ ನಾವು ಕೇಳ್ತಾ ಇದೀವಿ ಈಗ ಒಂದು ಪ್ರೊಸೀಜರ್ ಇದೆ ಈಗ ಕೇಂದ್ರ ಸರ್ಕಾರ ಇಡೀ ದೇಶದ ಉದ್ದಗಳು ಕೂಡ ಆಹಾರವನ್ನ ಪ್ರಕ್ಯೂರ್ ಮಾಡಲಿಕ್ಕೆ ಅವಕಾಶ ಇದೆ ಮಾಡ್ತಾ ಇದೆ ಅವರು ನಮಗೆ ಕೊಡ್ತಾ ಇದ್ದಾರೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಒಂದು ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ ಅನ್ನು ನಾವು ತರಬೇಕು ನಮ್ಮೂರಲ್ಲೂ ಖರೀದಿ ಮಾಡಬಹುದು ನಿಮ್ಮ ಹತ್ರನೂ ನೀವು ರೈತರು ನಿಮ್ಮ ಹತ್ರನೂ ಖರೀದಿ ಮಾಡಬಹುದು ಬರ ಅವರು ಕ್ವಾಲಿಟಿ ಮತ್ತೊಂದು ಎಲ್ಲ ಕೂಡ ಚೆಕ್ ಮಾಡಿ ಅವರ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಗೋಡನ್ಸ್ ಎಲ್ಲ ಇದೆ ಅವ್ರ ಹತ್ರ 7,000 ಇರೋದಕ್ಕೆ ನಾವು ಕೇಳಿದ್ದು ಅವರು ತಗೊಂಡೋಗಿ ಅಂತ ಅವರು ಬಹಳ ಸಂತೋಷದಿಂದ 7,00,000 ತಗೊಂಡೋಗಿ ಇದೆ ನಮ್ಮ ಹತ್ರ ಅಂತ ಹೇಳಿದ್ರು ಈಗ ಅದಕ್ಕೆ ಕೊಡಕ್ಕೆ ವಾಪಸ್ ಹೊರಟಿದ್ದಾರೆ ನಾವೇನು ಫ್ರೀ ಏನು ಕೇಳ್ತಾ ಇಲ್ಲ ಅವ್ರಿಗೆ ಫ್ರೀ ಏನು ಕೇಳ್ತಾ ಇಲ್ಲ ಹಂಗಾರೆ ಅವ್ರವ್ರಿಗೆ ಅವ್ರ ಅಧಿಕಾರಿಗಳ ಮೇಲೆ ಅವ್ರ ಕಂಟ್ರೋಲ್ ಇಲ್ಲ ಅಂತ ಆಯ್ತಲ್ಲ ನಾವು ಇಲ್ಲಿ ಲೋಕಲ್ ಅವ್ರು ಕೇಳ್ಬೇಕಾ ನಾವು ಇಲ್ಲಿ ಯಾರಿಗೆ ಬರೀಬೇಕು ಈಗ ಆಯ್ತು ಅವ್ರು ಒಪ್ಕೊಂಡಿದಾರಲ್ಲ ಅವ್ರ ನೀತಿ ರಾಜ್ಯಗಳಿಗೆ ಕೊಡಬಾರ್ದು ಇದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ಇದೆಯಲ್ಲ ಇದನ್ನೇ ನಾವು ಜನರಿಗೆ ತಿಳಿಸೋಣ ಇಲ್ಲಾಂದ್ರೆ ನಾವು ಮಾಡ್ತೀವಿ ಈ ಕಾರ್ಯಕ್ರಮನ ಅದನ್ನೇ ನಾವು ಹೇಳ್ತಾ ಇರೋದು ಬಡವರ ಹೆಸರಿನಲ್ಲಿ ರಾಜಕಾರಣ ಅವ್ರು ಮಾಡ್ತಾವ್ರೆ ಅಂತಾನೆ ಹೇಳ್ತಾ ಇದೀವಿ ನೀವೊಂದು ಕೇಳ್ತಾ ಇದ್ರಿ ಸ್ಕೀಮ್ ಏನಾಗ್ತದೆ ಸ್ಕೀಮ್ ನಡೀತಿದೆ ಈಗ ನಾವು ಈಗಾಗಲೇ ಪಕ್ಕದ ರಾಜ್ಯಗಳತ್ರ ನಾವು ಮಾತಾಡ್ತಾ ಇದೀವಿ ಕೇಳಿದೀವಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಫುಡ್ ಮಿನಿಸ್ಟರ್ ಈಗಾಗಲೇ ಬೇರೆ ಬೇರೆ ರಾಜ್ಯದ ಚೀಫ್ ಮಿನಿಸ್ಟರ್ಸ್ ಹತ್ರ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಮ್ಮ ಹತ್ರ ನಿನ್ನೆ ಒಂದಿನ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಅವರು ಅವರು ಕೂಡ ನಮ್ಮ ಗಮನ ಸೆಳೀತಾ ಇದ್ದಾರೆ ಸಂದರ್ಭ ಬಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಕೆಲವು ಕಡೆ ಹೋಗ್ತಾರೆ ಮಂತ್ರಿಗಳು ಸೆಂಟ್ರಲ್ ನಮ್ಮ ಹಾಲಿ ಫುಡ್ ಮಂತ್ರಿನೂ ಹೋಗ್ತಾರೆ ನಾನು ಕೂಡ ಕೆಲವು ರಾಜ್ಯಗಳಿಗೆ ಹೋಗಿ ಮಾತಾಡಿಕೊಂಡು ನಾನು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಬರೋನಿದ್ದೇನೆ ಕೊನೆ ಲಾಸ್ಟ್ ನಮ್ಮಲ್ಲೂ ಕೂಡ ಪ್ರೊಕ್ಯೂರ್ಮೆಂಟ್ ಏನೆಲ್ಲ ಸಾಧ್ಯ ಅನ್ನೋದನ್ನು ನಾವು ಕೂಡ ನಾವು ಮಾಡ್ತೇವೆ ಯಾಕೆಂದ್ರೆ ಒಂದು ಸಿಸ್ಟಮ್ ಇರೋದ್ರಿಂದ ಬೈಪಾಸ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತೇವೆ ನೋಡಿಯಪ್ಪ ನಾವು ನೆನೆ ಲಾಂಚ್ ಮಾಡಬೇಕು ಅಂತಿದ್ದೋ ಅಪ್ಲಿಕೇಶನ್ ಕೊಡಬೇಕು ಅಂತಿದ್ದೋ ಪ್ರಿಂಟ್ ಮಾಡಿಸಿದ್ದ ಅಪ್ಲಿಕೇಶನ್ ನಿನ್ನೆಯಿಂದನೇ ಲಾಂಚ್ ಮಾಡಬೇಕು ಈ ಸೇವಾ ಕೇಂದ್ರ ಪ್ಲಸ್ ಇವೆಲ್ಲ ಏನೇನು ಇದೆಯಲ್ಲ ಅವ್ರ ಕೈಯಲ್ಲಿ ದಿನಕ್ಕೆ 200 ಮೇಲೆ ಅವ್ರ ಕೈಯಲ್ಲಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ 200 ಮೇಲೆ ಅವ್ರು ಮಾಡಕ್ಕ ನಾವು ಹೋಗಿ ಜನರನ್ನ ಹೆಣ್ಮಕ್ಳನ್ನ ಅಲ್ಲಿ ಕ್ಯೂ ನಿಲ್ಲಿಸಿ ಅಲ್ಲೆಲ್ಲ ಕರಪ್ಷನ್ಗೆಲ್ಲ ಅವಕಾಶ ಕೊಟ್ಟು ಇದೆಲ್ಲ ಬಹಳ ಸಮಸ್ಯೆಗಳಿದೆ 2 ದಿನ 3 ದಿನ ಲೇಟ್ ಆಗ್ಬೋದು ಅದಕ್ಕೆ ಎಲ್ಲ ಆನ್ಲೈನೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ಬಾಪು ಕೇಂದ್ರ ಕೂಡ ಇದೆ ಆನ್ಲೈನ್ ಇದೆ ನಿಮ್ಗೆ ನೀವು ಅನ್ಲೋಡ್ ಮಾಡ್ಕೊಳ್ಳಕ್ಕೆ ಈಗ ನೀವು ಇಲ್ಲಿ ಬಂದಿದ್ದೀರಿ ಹೆಣ್ಮಕ್ಳು ನೀವೇ ನಿಮ್ದು ಅಪ್ಲಿಕೇಶನ್ನ ನೀವೇ ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಆ್ಯಪ್ ಕೂಡ ಮಾಡಬೇಕು ಅಂತ ಇದ್ದೀವಿ ಅದಲ್ಲದೆ
ಅರ್ಜಿಗಳು ಕೊಟ್ಟರೆ ಏನಾಗ್ತದೆ ಕೆಲವು ರೋಗಿ ಮಾರ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಈಗ ಕಾರ್ಡ್ಗಳಿಗೆಲ್ಲ ಆಗಲೇ ನಮ್ಮ ಕಾರ್ಡ್ ಸಿಕ್ಕಲಿಲ್ಲ ನಮ್ಮ ಕಾರ್ಡ್ ಸಿಕ್ಕಲಿಲ್ಲ ಅಂತ ಕೆಲವು ಬಿಜೆಪಿ ವಿರುದ್ಧ ಎಳೆದವರು ನಮ್ಮ ಲೀಡರ್ಗಳ ಮನೆ ಬಾಗಿಲಿಗೆ ತಿರುಗ್ತಾ ಇದ್ದಾರೆ ಅದಕ್ಕೆ ಅವರ ಅಪ್ಲಿಕೇಶನ್ ಅವರೇ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಜೊತೆಗೆ ನಮ್ಮ ವಾಲಂಟಿಯರ್ ಪ್ರತಿನಿಧಿಗಳು ನಮ್ಮ ಪ್ರಜಾಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಕೆಲವರಿಗೆ ಹೋಗಿ ಸಹಾಯ ಮಾಡಬಹುದು ಅವರು ಫೋನ್ ಎತ್ತಿಕೊಂಡು ಹೋಗಿ ಕೆಲವರ ಹತ್ರ ಇದಿರಲ್ಲ ಅವರದೇ ಓಟಿಪಿ ತಗೊಂಡು ಅವರದೇ ನಂಬರ್ ಎಂಟರ್ ಮಾಡಿ ಅವರು ಕೂಡ ಸಹಾಯ ಮಾಡಲಿಕ್ಕೆ ಈಗ 22 ರೂಪಾಯಿ ಏನೋ ಸರ್ಕಾರ ಕೊಡ್ತಾ ಇದೆ ಕೆಲವು ವಾಲಂಟಿಯರು ಇವರು ವಾಲಂಟಿಯರು ಇವರು ಹೋಗಿ ಇವರ ಹತ್ರ ಒಂದು ಫೋನ್ ಇತ್ತು ಅಂದ್ರೆ ಇವರು ಕೂಡ ಆ ವೋಟರ್ ಲಿಸ್ಟ್ ತೆಗೆದುಕೊಂಡು ಅವರು ಎಂಟರ್ ಮಾಡಬಹುದು ಅವರು ಎಂಟರ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ ಆದಷ್ಟು ಆಮೇಲೆ ಇದನ್ನ ಟೈಮ್ನ ನಾವು 15ಕ್ಕೆ ಕ್ಲೋಸ್ ಮಾಡಕ್ಕೆ ಹೋಗುದಿಲ್ಲ ಈಗ 15ನೇ ತಾರೀಕಿಗೆ ಕ್ಲೋಸ್ ಮಾಡಬೇಕು ಅಂತಿದೀವಲ್ಲ ಸ್ವಲ್ಪ ಫ್ರೀ ಆಗಿರಲಿ ಯಾಕೆಂದ್ರೆ ಅಪ್ಲಿಕೇಶನ್ ತೆಗೆದುಕೊಂಡು ಪ್ರೊಸೆಸ್ ಮಾಡಬೇಕಾದ್ರೆ ಸ್ವಲ್ಪ ತಿರ್ಗಾ ಅದು ಎತ್ಕೊಂಡು ಹೋಗಿ ಅರ್ಜಿ ಕೊಡೋದು ಈಗ ಆನ್ಲೈನ್ ಮಾಡೋದ್ರ ದೃಷ್ಟಿಯಿಂದ ಎಲ್ಲ ಡಾಕ್ಯುಮೆಂಟೇಷನ್ ಅಲ್ಲಲ್ಲೇ ಕರೆಕ್ಷನ್ ಆಗಿಬಿಡ್ತದೆ ಸೊ ಆಗ ಟೈಮ್ ಉಳಿತದೆ ನಮಗೆ ಅದಕ್ಕೆ ನಾವು 15ಕ್ಕೆ ಕ್ಲೋಸ್ ಮಾಡೋದಿಲ್ಲ ಇನ್ನ ಬಿಡ್ತೀವಿ ನಾವು ಯಾವಾಗ ಯಾವಾಗ ಬೇಕೋ ಕೆಲವರು ಹೆಂಗ್ ಬೇಕೋ ಎಂಟರ್ ಮಾಡಲಿ ಕೆಲವು ವಿದ್ಯೆ ಇಲ್ಲದೆ ಹೋದವ್ರಿಗೆ ಮತ್ತೊಂದಿಗೆ ನಮ್ಮ ಇವರು ಪ್ರತಿನಿಧಿಗಳು ಅದಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ಜವಾಬ್ದಾರಿ ನಾವು ವಹಿಸ್ತೀವಿ ಅದಕ್ಕೆ ಕಂಪ್ಲೀಟ್ ಸಿಸ್ಟಮ್ ಅನ್ನ ಮಾಡ್ತಾರೆ ಸೊ ಎಲ್ಲರಿಗೂ ಒಂದು ಕೂಡ ಅವಕಾಶ ಮಾಡಿಕೊಡ್ತೀವಿ ನೋಡಪ್ಪ ಬಿಜೆಪಿ ನಾಯಕರು ಆರೋಪ ಏನಾರು ಮಾಡಲಿ ನಾನು ಬಿಜೆಪಿ ನಾಯಕರಿಗೆ ತಮ್ಮ ಮುಖಾಂತರ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಮೊದಲು ಅವ್ರು ಭರವಸೆ ಕೊಟ್ಟಿದ್ರಲ್ಲ 15 ಲಕ್ಷ ರೂಪಾಯಿ ಕೊಡ್ತೀವಿ ಆದಾಯ ಡಬಲ್ ಮಾಡ್ತೀವಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ದಯವಿಟ್ಟು ಅವ್ರು ಮಾತಾಡಬೇಕು ಅದ್ರ ಬಗ್ಗೆ ಉತ್ತರ ಕೊಡಬೇಕು ನುಡಿದಂತೆ ನಡಿಬೇಕು ಬಸವಣ್ಣ ನಾಡಿನವರವರಲ್ಲ ದಯವಿಟ್ಟು ಬ್ಲಾಕ್ ಮನಿನ ಎಲ್ಲಿಗೆ ತಂದ್ರು ಯಾರಿಗೆ ಕೊಟ್ಟರು ಇನ್ನ ನನ್ನ ಅಕೌಂಟ್ಗೆ ದುಡ್ಡು ಬಂದಿಲ್ಲ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅದನ್ನ ದಯವಿಟ್ಟು ತಿಳಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರ ಹತ್ರ ಹಕ್ಕಿ ಜಾಸ್ತಿ ಬೆಳೀತಾರೆ ಎಲ್ಲೆಲ್ಲಿ ಇದೆ ಅನ್ನೋದು ಸ್ವಲ್ಪ ಮಾಹಿತಿ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀನಿ ನಾನು ಕೆಲವರು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗೋದಿಲ್ಲ ಇಲ್ಲ ಎದುರಿಸೋದ್ ಬದಲಿಸೋದು ಮಾಡ್ಬಿಡ್ತಾರೆ ಅವ್ರಿಗೆಲ್ಲ ಕೆಲವರಿಗೆಲ್ಲ ಬೇರೆಯವ್ರಿಗೆಲ್ಲ ಏಯ್ ಕೊಡಬೇಡ ನೀನು ಅಂತೇಳಿ ಎದುರಿಸ್ಬಿಡ್ತಾರೆ ಈಗ ನೋಡಿ ಪಾಪ ನಮ್ಮ ಪಾಲಿಸಿ ಚೇಂಜ್ ಆಗಿದೆ ಎಲ್ಲಿ ಪಾಲಿಸಿ ಚೇಂಜ್ ಆಗಿದೆ ಎಲ್ಲಿ ಪಾಲಿಸಿ ಚೇಂಜ್ ಮಾಡಿದೀವಿ ಅಂತ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿನವರಾಗಲಿ ಫುಡ್ ಮಿನಿಸ್ಟರ್ ಆಗಲಿ ಪಾಲಿಸಿನ ಎಲ್ಲರಿಗೂ ಪರ್ಮಿಟ್ ಇದು ನಮ್ದೊಂದೇ ಅಲ್ಲ ಎಲ್ಲ ರಾಜ್ಯಕ್ಕೂ ಕೊಡ್ತೀವಿ ಬರೀ ಕರ್ನಾಟಕ ರಾಜ್ಯ ಇರೋದ್ರಿಂದ ಇಡೀ ದೇಶದಲ್ಲಿ ಯಾರಿಗೂ ನಾವು ಕೊಡುದಿಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಒಬ್ರು ಒಬ್ರು ನೋಡಪ್ಪ ನಮ್ಗೆ ಲೀಗಲ್ ಬೇಡ ಇಲ್ಲಿಗಲ್ ಬೇಡ ನಮ್ಮ ಹಕ್ಕು ಕೆಲವು ಯಾರು ಏನೇನು ಕೊಡಬೇಕು ಅದು ಕೊಡಬೇಕು ಈಗ ನಾವು ನಮ್ಮ 39% 40% ಇಲ್ಲಿಂದ ಶೇಖರಣೆ ಮಾಡ್ತೇವೆ ದೇಶಕ್ಕೆ ಹೋಗ್ತದೆ ದುಡ್ಡು ವಾಪಸ್ ಬರ್ಬೇಕಾದ್ರೆ 17% ವಾಪಸ್ ಕೊಡೋದು ಇಡೀ ದೇಶಕ್ಕೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ GST ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇವೆಲ್ಲ ಕೂಡ ಇಡೀ ದೇಶಕ್ಕಾಗಿ ತಿರ್ಗಾ ವಾಪಸ್ ನಮ್ಮ ಹತ್ರಕ್ಕೆ ಬರ್ಬೇಕಾದ್ರೆ 17% 18% ಬರ್ತದೆ ಅದು ಈ ಭಾರತದ ನಮ್ಮ ಸಂವಿಧಾನ ಅದಕ್ಕೆ ನಾವು ನಿನ್ನೆಯಿಂದ ತೀರ್ಮಾನ ಮಾಡಿದ್ದೇವೆ ಎಲ್ಲರೂ ಕೂಡ ನಮ್ಮ ಸಂವಿಧಾನದ ಪೀಠಕ್ಕೆ ಸಮಾನತೆಯಿಂದ ನೋಡ್ತೇವೆ ಅನ್ನೋ ಒಂದು ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ನಾವು ನಿನ್ನೆ ತೀರ್ಮಾನ ಮಾಡಿದ್ವಿ ನಮ್ಮ ಫುಡ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ ಏನೇಳಿ ಮೂರ್ನಾಲ್ಕು ರಾಜ್ಯದಲ್ಲಿ ಪ್ರೊಕ್ಯೂರ್ ಮಾಡ್ತೀವಿ ಏನೀಗ ಪಕ್ಕ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮಗೆ ನೀರಾವರಿ ಜಾಸ್ತಿ ಇದೆ ಅಕ್ಕಿ ಅಲ್ಟಿಮೇಟ್ಲಿ ಅವರು ಕೂಡ ಅಕ್ಕಿ ಕೇಂದ್ರ ಸರ್ಕಾರದ ಇಲ್ಲೇ ಮಾಡಿಡ್ತಾರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಷ್ಟು ಅಕ್ಕಿ ಇದೆ ಅಂತ ಅಂದ್ರೆ ಅವರೆಲ್ಲ ಸ್ಟೇಟಲ್ಲೂ ಕೂಡ ಮಾಡಿದ್ದೀವಿ ನಮ್ಮ ಸ್ಟೇಟಲ್ಲೂ ತಗೊಂಡಿರ್ತಾರೆ ನಮ್ಮ ಸ್ಟೇಟಲ್ಲೂ ಈ ರಾಯಚೂರು ಕಡೆ ಬಳ್ಳಾರಿ ಕಡೆ ಎಲ್ಲ ಬೆಳೀತಾ ಇರ್ತಾರೆ ಅಲ್ಲೊಂದು ಸಿಸ್ಟಮ್ ಇದೆ ಈಗ ನಾನು ಅದಕ್ಕೆ ಹೋಗುದಿಲ್ಲ ನಾವು ಎಷ್ಟೋ ಈಗ ಒಂದು ನಿಗದಿ ಇದೆ ಪ್ರೈಸ್ ನಿಗದಿ ಮಾಡಿದ್ದಾರೆ ಆ ನಿಗದಿ ಮೇಲೆ ನಾವು ಓಡ್ತೀವಿ ಸರ್ ನಿಮ್ಮ ಆಕ್ಷೇಪ ಮತ್ತೆ ಅಸಮಾಧಾನ
ನೀವು ಈಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಜಿಲ್ಲಾ ಘಟಕದಲ್ಲಿ ಇಲ್ಲಿ ನಮ್ಮ ಎಂಪಿಗಳು ನೆಕ್ಸ್ಟ್ ನಮ್ಮ ಎಂಪಿಗಳು ಇದ್ದಾರೆ 8 ಜನ 25 ಜನ ಎಂಪಿಗಳು ಅವರೆಲ್ಲ ನಮ್ಮ ರಕ್ಷಣೆಗೆ ಬರ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಅವರು ಕೂಡ ಅವರ ಧ್ವನಿ ಪಾರ್ಲಿಮೆಂಟ್ ಬಂದಾಗ ದೆಹಲಿಲಿ ಯಾಕೆಂದ್ರೆ ನಾವು ಈ ಸ್ಕೀಮು ಬರೀ ಕಾಂಗ್ರೆಸ್ ಅವ್ರಿಗಲ್ಲ ಈ ಸ್ಕೀಮು ಕರ್ನಾಟಕ ರಾಜ್ಯ ಜನತೆಗೆ ಅವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅವ್ರಿಗೂ ಕೂಡ ಪತ್ರ ಬರೀತಾ ಇದೀವಿ ದಯವಿಟ್ಟು ಈ ಎಲ್ಲ ಯೋಜನೆಗಳಿಗೆ ನಿಮ್ಮ ಯೋಜನೆ ಇದು ರಾಜ್ಯದ ಯೋಜನೆ ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಎಲ್ಲ ಕೂಡ ನಾವು ಮಾಡಿದ್ದೇವೆ ಸೊ ನೀವು ಕೂಡ ನಿಮ್ಮ ಅಧಿಕಾರ ಏನಿದೆ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ನೀವು ಒತ್ತಡ ಹೇರಿ ಯಾಕೆಂದ್ರೆ ರಾಜ್ಯ ವಿಚಾರ ಬಂದಾಗ ನಾವೆಲ್ಲ ಒಟ್ಟು ಕೆಲಸ ಮಾಡಬೇಕಲ್ವಾ ಎಲೆಕ್ಷನ್ ಮುಗಿಯಿತು ಒಟ್ಟು ಕೆಲಸ ಮಾಡಬೇಕು ಅದನ್ನು ಮಾಡಿ ಅಂತ ಹೇಳಿ ಅವ್ರಿಗೂ ಕೂಡ ನಾವು ಇದನ್ನ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾನು ಐ ಡೋಂಟ್ ವಾಂಟ್ ಟು ಡಿವಿಯೇಟ್ ಅದರ್ ಪವರ್ ಇಶ್ಯೂಸ್ ನೋಡಪ್ಪ ನನ್ನ ಹತ್ರ ಇರೋದು ಒಂದ್ ಬಾಯಿ ಎರಡು ಕಿವಿ ನೋಡಿಯಪ್ಪ ಪ್ರಜಾಪ್ರತಿನಿಧಿ ಅಂತಂದ್ರೆ ರಾಜ್ಯದ ವಿಚಾರದಲ್ಲಿ ಭಾಷೆ ವಿಚಾರದಲ್ಲಿ ನಮ್ಮ ಬಾರ್ಡರ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ನಾವೆಲ್ಲ ಸೇರಿ ಒಟ್ಟು ಕೆಲಸ ಮಾಡಬೇಕಾದ್ದು ನಮ್ಮ ಡ್ಯೂಟಿ ಈಗ ನಾನು ಮೊನ್ನೆ ಮೀಟಿಂಗ್ ಕರೆದಿದ್ದೆ ಎಲ್ಲ ಪಾರ್ಟಿಗಳು ಕರೆದಿದ್ದೆ ಅಸೆಂಬ್ಲಿ ಚರ್ಚೆ ಮಾಡ್ತೀವಿ ಎಲ್ಲ ಒಳ್ಳೊಳ್ಳೆ ಸಲಹೆಗಳು ಕೊಡುತ್ತ ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ ಅವ್ರಿಗೆ ಗೌರವ ಕೊಡಲೇಬೇಕಾಗ್ತದೆ ಖಂಡಿತ ಗೌರವ ಕೊಡ್ತೇವೆ ಅವರ ಧ್ವನಿ ಪಾಪ ಅವರು ರಾಜ್ಯ ಅವ್ರಿಗೂ ಅವ್ರ ಕ್ಷೇತ್ರದ ಜನತೆಗೆ ಅಕ್ಕಿ ಕೊಡಿಸ್ತು ಅನ್ನೋ ಒಂದು ಗೌರವ ಅವ್ರಿಗೂ ಬರಬೇಕಲ್ಲ ಬನ್ನಿ ಒಳ್ಳೇದಾಗಲಿ ಅವ್ರಿಗೆ ನಾವೆಲ್ಲ 21ನೇ ತಾರೀಕು ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಗೆ ಕರೆದಿದ್ದಾರೆ ನಮಗೆ ಯಾವ ರೀತಿ ಏನು ಎತ್ತ ಅಂತೇಳಿ ನಮ್ಮನ್ನ ಪರಿಚಯ ಮಾಡ್ಕೊಳಕ್ಕೆ ಕೆಲವರಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿಲ್ಲ ಖರ್ಗೆ ಸಾಹೇಬರು ಭೇಟಿ ಮಾಡಿಲ್ಲ ಎಲ್ಲ ಮಿನಿಸ್ಟರ್ಸ್ಗೆ ನಮ್ಮ ಭರವಸೆಗಳು ಮ್ಯಾನಿಫೆಸ್ಟೋ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ನಾವು ಏನೇನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದಕ್ಕೆಲ್ಲ ಕೆಲವು ಹಿತವಚನ ಹೇಳಲಿಕ್ಕೆ ನಮ್ಗೆ ಕರೆದಿದ್ದಾರೆ ಆ ಸಂದರ್ಭದಲ್ಲಿ ನಾವೆಲ್ಲ ಕೆಲವು ಮಿನಿಸ್ಟರ್ಸ್ನ ಮೀಟ್ ಮಾಡ್ತಾ ಇದೀವಿ ನಾನು ಕೆಲವು ಮಿನಿಸ್ಟರ್ಸ್ನ ಮೀಟ್ ಮಾಡೋಕ್ಕೆ ಟೈಮ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅವರವ್ರ ಇಲಾಖೆಯಲ್ಲಿ ಕೆಲವೆಲ್ಲ ಹೋಗಿ ಕೆಲವು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಉಳ್ಕೊಂಡಿದೆ ಖಂಡಿತ ನಾವು ಎಲ್ಲರ ಸಹಕಾರ ಕೂಡ ಕೇಳ್ತೀವಿ ನನಗೂ ನಮಗೂ ಬೇಕಾದಷ್ಟು ಭರವಸೆಗಳು ಕೊಟ್ಟಿದ್ದಾರೆ ಅದು ನಾನು ಇಲ್ಲಿ ಡಿಸ್ಕ್ಲೋಸ್ ಮಾಡಕ್ಕೆ ಹೋಗುದಿಲ್ಲ ಎಲ್ಲರೂ ಕೂಡ ಬಹಳ ಗೌರವದಿಂದ ಕರ್ನಾಟಕ ರಾಜ್ಯದ ಬಗ್ಗೆ ನಮಗೆ ಕಾಳಜಿ ಇದೆ ರಾಜಕಾರಣ ಏನೇ ಇರಲಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಪೇಪರ್ ನೀವು ಬರ್ದಿದ್ರಪ್ಪ ಏನೇನು ಬಿಡಿ ಅದು ಬಿಡಿ ಪೇಪರ್ ಎಲ್ಲ ಬರ್ದಿದ್ದೀರಲ್ಲ We know our border MLAs have requested on this. We have some problem for including the drinking water. We have requested them. I hope they will consider our request. Still we will put a lot of pressure on them. ಏನೇಳಿ ಅದಕ್ಕೆ ನಾವು ಗೊಂದಲ ಆಗದ್ ಬೇಡ ಸ್ವಲ್ಪ ವೈಡ್ ಓಪನ್ ಮಾಡ್ತಾ ಇದೀವಿ ಏನಾಗಿದೆ ಪಂಚಾಯತಿಗೆ ಒಂದೊಂದು ಕೇಂದ್ರ ಇದೆ ಪಂಚಾಯತಿಲಿ ಗ್ರಾಮ ಸೇವಾ ಇದರಲ್ಲಿ ಇದೆ ಗ್ರಾಮ ಒನ್ 6,000-7,000 ಜನಸಂಖ್ಯೆ ಇದೆ 2,500 ಕುಟುಂಬ ಇದೆ ಆವರೇಜ್ ಲೆಕ್ಕ ಹಾಕಿದ್ರೆ 2,500 ಕುಟುಂಬ ಇದೆ 2,500 ಕುಟುಂಬ ಒಂದ್ ದಿನಕ್ಕೆ 100 ಮೇಲೆ ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅದಕ್ಕೆ ನಾವು ಅವರವ್ರದ ಅರ್ಜಿನ ಅವರವರೇ ಫಿಲ್ಅಪ್ ಮಾಡ್ಕೊಳಕ್ಕು ಕೆಲವರಿಗೆ ಅವಕಾಶ ಮಾಡಿಕೊಡ್ತಾ ಇದೀವಿ ಅವ್ರವ್ರ ಫೋನಲ್ಲಿ ಇಲ್ಲದೆ ಹೋದ ಕಡೆ ನಿಮ್ಮಂಥವ್ರು ಸಹಕಾರ ಕೊಡೋಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಅದಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ಜವಾಬ್ದಾರಿನ ಕೊಡ್ತಾ ಇದ್ದೀವಿ ಅವರು CDPO ಎಲ್ಲ ಇದೆಯಲ್ಲ ಸಿಸ್ಟಮ್ ನಮ್ಮ ಹತ್ರ ಅವರೆಲ್ಲ ನಮಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತೇಳಿ ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ 10 ಕೆಜಿ ರೈಸ್ ಫಸ್ಟ್ ಇಂದ
I am telling you, Congress party is committed. We will implement it. Initially, there may be a small delay. That's all. We will fulfill our promise. No, no, time is there. Time is there. Yeah. No, no, still time is there. So there is an option of 5 kg distribution. No, no, no. I am telling you, we will do it. We can't act on your request. Will you meet Prime Minister, sir? See, federal structure. It is a federal structure. All has to work together. Joining together is the beginning. Thinking together is the progress. Working together is the success. Sir, do you expect that federal government may create hurdle in other projects? There are a lot of the irrigation projects. Let us see. We are confident that for them, Karnataka, India is one. India is one. We don't want to differentiate. I have already said, Maharashtra also is our brother, Tamil Nadu is also brother, Andhra is also brother, Telangana is also our brothers. We don't want to fight with anyone. All of people from Northeast they are working here. They are supporting our system. We all feel that the entire India is one. ನಮ್ಮ ಎಜುಕೇಶನ್ ಮಿನಿಸ್ಟರ್ ಅದಕ್ಕೋಸ್ಕರ ನೇಮಕ ಮಾಡಿದ್ದೀವಿ, ಅವರು ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು. ಸರ್, ಹಿಯರ್ ಓನ್ಲಿ ವಿಲ್ ಡೂ, ಹಿಯರ್ ಓನ್ಲಿ.